ಸತೀಶ್ಗೆ ಹಿನ್ನಡೆ ಆಗುತ್ತೆ. ಜಾರಕಿಹೊಳಿ ಭದ್ರಕೋಟೆಗೆ ಒಂದೊಂದೇ ಕಲ್ಲು ಕಳಚಿ ಹೋಗ್ತಿದೆ. ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಚಾನ್ಸ್ ಇದೆ ಎಂದ ಮುನಿರತ್ನ. ಬಿಜೆಪಿಯಲ್ಲಿ ಗೌರವ ಇಲ್ಲದಕ್ಕೆ ಹೊರಬಂದಿದ್ದೇನೆ, ಉತ್ತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೇನೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಗುಲಾಮನಾಗಿ ಇರಬೇಕಾ ಅಂದ ಶೆಟ್ಟ. ಕಾರ್ಕಳ ನಕಲಿ ಪ್ರತಿಮೆ ವಿಚಾರದಲ್ಲಿ ಮೌನ ಮುರಿದ ಶಾಸಕ, ಇದೆಲ್ಲ ಲೋಕಸಭಾ ಚುನಾವಣೆಯ ಹುನ್ನಾರ, ಪ್ರವಾಸೋದ್ಯಮ ಹಾಳು ಮಾಡಬೇಡಿ ಎಂದ ಸುನೀಲ್ ಕುಮಾರ್. ನವರಾತ್ರಿಗೆ ಎಲ್ಲೆಡೆ ಸರ್ಕಾರಿ ಬಸ್ಗಳು ಫುಲ್ ರಶ್, ಶಕ್ತಿ ಯೋಜನೆಯ ಫ್ರೀ ಬಸ್ಗೆ ಮುಗಿಬಿದ್ದ ಮಹಿಳೆಯರು, ಬಸ್ನ ಕಿಟಕಿಯಿಂದ ಮಕ್ಕಳನ್ನ ಹತ್ತಿಸಿ ಸೀಟ್ ರಿಸರ್ವೇಷನ್. ನರ್ಸ್ಗಳ ಸೌಂದರ್ಯದ ಬಗ್ಗೆ ಶಾಸಕರ ಮಾತು, ಆಸ್ಪತ್ರೆಯಲ್ಲಿ ಅಜ್ಜ ಅಂದಿದ್ಕೆ ಮಾನಸಿಕವಾಗ್ತಿತ್ತು, ದಸರಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಷಣ ಸಿಕ್ಕಾಪಟ್ಟೆ ವೈರಲ್.